ಲಾಲ್ ಬಾಗ್ ಆಯ್ತು, ಈಗ ಕಬ್ಬನ್ ಪಾರ್ಕ್ ಅಲ್ಲೂ ಕೂಡ ನಾಯಿಗಳ ಪ್ರವೇಶವನ್ನ ನಿರ್ಬಂಧ ಮಾಡ್ತಾರಂತೆ. ಇದು ಇನ್ನೊಮ್ಮೆ ಡಾಗ್ ಲವರ್ಸ್ಗೆ ಒಂಥರ ಇರ್ಸು ಮುರ್ಸು ಅಥವಾ ಕೋಪ ತರಿಸುವಂತಹ ಸುದ್ದಿ. ಕಬ್ಬನ್ ಪಾರ್ಕ್ ನಲ್ಲಿ ಈಗ ನಾಯಿಗಾಗಿ ಬಿಗ್ ಫೈಟ್. ಜುಲೈ 1ರಿಂದ ಕಬ್ಬನ್ ಪಾರ್ಕ್ ಗೆ ನಾಯಿಗಳಿಗೆ ನೋ ಎಂಟ್ರಿ. ತೋಟಗಾರಿಕಾ ಇಲಾಖೆ ಆದೇಶಕ್ಕೆ ಶ್ವಾನ ಪ್ರೇಮಿಗಳು ಸಿಡಿಮಿಡಿ. ಮುಂಜಾವಿನಲ್ಲಿ ಇಳೆ ಸಂಜೆಯಲ್ಲಿ ಪಾರ್ಕ್ಗೆ ವಾಕಿಂಗ್ ಹೋಗೋರು ಜೊತೆಗೆ ಸಾಕು ನಾಯಿಯನ್ನು ಕರೆದುಕೊಂಡು ಹೋಗ್ತಾರೆ. ಅದರಲ್ಲೂ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಂತೂ ಬೌಬೌಗಳದ್ದೇ ದರ್ಬಾರ್. ಕಬ್ಬನ್ ಪಾರ್ಕ್ನ ಒಂದು ಭಾಗ ಸಂಪೂರ್ಣ ನಾಯಿಗಳಿಗೆ ಮೀಸಲಿಡಲಾಗಿದೆ. ಕಬ್ಬನ್ ಪಾರ್ಕ್ಗೆ ಹೈಬ್ರಿಡ್ ನಾಯಿಗಳ ಜೊತೆ ಔಟಿಂಗ್ ರೀತಿಯಲ್ಲಿ ಜನ ಬರ್ತಾರೆ. ಆದರೆ ಈ ನಾಯಿಗಳು ಪಾರ್ಕ್ನ ಫುಟ್ಪಾತ್ ಸ್ಥಳವನ್ನು ಗಲೀಜು ಮಾಡುತ್ತವೆ. ಕೆಲವರು ಕ್ಲೀನ್ ಮಾಡಲ್ಲ ಅಂತ ಈಗ ತೋಟಗಾರಿಕಾ ಇಲಾಖೆ ಬೌಬೌ ಹಾವಳಿ ಬ್ರೇಕ್ಗೆ ನೋ ಎಂಟ್ರಿ ಅಸ್ತವನ್ನು ಪ್ರಯೋಗಿಸಲು ಪ್ರಸ್ತಾವನೆ ಸಿದ್ಧ ಮಾಡಿದೆ. ಜುಲೈ 1ರಿಂದ ಕಬ್ಬನ್ ಪಾರ್ಕ್ಗೆ ನಾಯಿಗಳಿಗೆ ಸಂಪೂರ್ಣ ನಿಷೇಧ ಹೇರಲು ತಯಾರು ಮಾಡಿದೆ. ಈಗ ಲಾಸ್ಟ್ ವೀಕ್ ಮೀಟಿಂಗ್ ಅಲ್ಲಿ ಡಿಸಿಷನ್ ಆಗಿದೆ ಮೇಡಮ್, 1ನೇ ತಾರೀಕಿಂದ ಇದ್ ಮಾಡ್ಬೇಕು ಅಂತ. ಅದು ಕಳಿಸ್ಬಿಟ್ಟು ಫೈಲ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದಾರೆ. ಬಟ್ ಇನ್ನ ಫೈನಲ್ ಆಗಿಲ್ಲ ಮೇಡಮ್, ಈ ವೀಕ್ ಅಲ್ಲಿ ಫೈನಲ್ ಡಿಸಿಷನ್ ಆಗುತ್ತೆ. 1ನೇ ತಾರೀಕಿಂದ ಬ್ಯಾನ್ ಮಾಡ್ಬೇಕು ಅಂತ ಇದೆ ಮೇಡಮ್. ಫೈನಲ್ ಆದ್ರೆ ಬ್ಯಾನ್ ಮಾಡ್ತೀವಿ. ಮೇನ್ ರೀಸನ್ ಗೈಡ್ ಲೈನ್ ಫಾಲೋ ಮಾಡ್ತಿಲ್ಲ ಮೇಡಮ್. ಎಲ್ಲಾ ನಾಯಿಗಳು ಬೆಲ್ಟ್ ಹಾಕ್ಬೇಕು ಅಂತ ಇದೆ ಮೇಡಮ್. ಅವ್ರು ಹಾಕದೇ ಇಲ್ಲ ಮೇಡಮ್, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ. ಈ ಪ್ರಸ್ತಾವನೆಗೆ ಶ್ವಾನ ಪ್ರಿಯರು ಸಿಟ್ಟಿಗೆದ್ದಿದ್ದಾರೆ. ತೋಟಗಾರಿಕಾ ಇಲಾಖೆಯ ಈ ಪ್ರಸ್ತಾವನೆ ಸರಿಯಲ್ಲ, ಇದನ್ನು ಹಿಂಪಡಿಬೇಕು ಅಂತ ಆಗ್ರಹ ಪಡಿಸಿದ್ದಾರೆ. ನಟಿ ಐಂದ್ರಿತಾ ರೇ ಕೂಡ ಇದು ಸರಿಯಲ್ಲ, ಕಬ್ಬನ್ ಪಾರ್ಕ್ಗೆ ನಾಯಿಗಳ ಎಂಟ್ರಿಯನ್ನು ಬ್ಯಾನ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರಿದ್ದಾರೆ. ಎಲ್ಲಾನು ಚೆನ್ನಾಗೇ ಇತ್ತು ಆಕ್ಚುಲಿ. ಇವಾಗ ಕೆಲವೊಂದು ಡಾಗ್ ಓನರ್ಸ್ ಈ ಹೊರಗಡೆ ಎಲ್ಲ ಇದು ಪೂಪ್ ಮಾಡಿದ್ರೆ ಅದು ಎತ್ತಾಗದೆ ಇರೋದು ಅಂದ್ರೆ ಆಬ್ವಿಯಸ್ಲಿ ನಮ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ. ಅದನ್ನ ಮಾಡಬೇಕಿತ್ತು, ಮಾಡಿಲ್ಲ. ಮಾಡದೆ ಇರೋರಿಗೆ ಅದನ್ನ ತಿಳಿಸಿ ಹೇಳೋದ್ ಬಿಟ್ಬಿಟ್ಟು ಫುಲ್ ಶಟ್ ಡೌನ್ ಮಾಡೋದು, ಇಟ್ ಇಸ್ ಲೈಕ್ ವೆರಿ ಇಂಪ್ರಾಕ್ಟಿಕಲ್ ಅನ್ಸುತ್ತೆ. ತುಂಬಾ ಮೋಸ ನಮಗೆ, ಡಾಗ್ ಲವರ್ಸ್ಗೆ ತುಂಬಾ ದೊಡ್ಡ ಮೋಸ ಅನ್ಸುತ್ತೆ. They are trying to convince the horticulture people. They want to fight, so for, they the want dogs, to fight for the dogs, yeah. But based on the number of requests, what we are, ಎಷ್ಟು ರಿಕ್ವೆಸ್ಟ್ ಸಿಗುತ್ತೆ ಅದ್ರ ಮೇಲೆ, ಎಷ್ಟು ಜನ ಎಷ್ಟು ಪೆಟಿಷನ್ ಸೈನ್ ಮಾಡ್ತೀವಿ ಅದ್ರ ಮೇಲೆ ರಿಕ್ವೆಸ್ಟ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಅಂತ ಅನ್ಸುತ್ತೆ. ಲಾಲ್ಬಾಗ್ನಲ್ಲಿ ಈಗಾಗಲೇ ನಾಯಿಗಳ ಎಂಟ್ರಿಗೆ ನಿಷೇಧ ಹೇರಲಾಗಿದೆ. ಆದರೆ ಕಬ್ಬನ್ ಪಾರ್ಕ್ನ ಹೊಸ ನಿರ್ಧಾರಕ್ಕೆ ಆರಂಭದಲ್ಲಿಯೇ ದೊಡ್ಡ ಮಟ್ಟದ ವಿರೋಧ ಮೂಡಿದೆ. ಸರ್ಕಾರ ಶ್ವಾನಪ್ರಿಯರ ಬೇಡಿಕೆಗೆ ಮಣಿಯುತ್ತಾ ಅಥವಾ ನೋ ಅನ್ನುತ್ತಾ ಕಾದ್ ನೋಡ್ಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.